ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೈ ಪ್ರಾಫಿಟ್ ಬಿಸ್ನೆಸ್ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಪ್ರಾಡಕ್ಟನ್ನು ಮೆಡಿಸಿನ್ ಆಗಿ ಯೂಸ್ ಮಾಡ್ತಾರೆ ಮತ್ತು ಕಾಸ್ಮೆಟಿಕ್ ಪ್ರಾಡಕ್ಟ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಆ ಪ್ರಾಡಕ್ಟ್ ಯಾವುದು ಅಂದರೆ ಅಲೋವೆರಾ ಜೆಲ್ ಮೇಕಿಂಗ್ ಬಿಸ್ನೆಸ್. ಈ ಅಲೋವೆರಾವನ್ನು ಜೆಲ್ ಆಗಿ ಯೂಸ್ ಮಾಡ್ತಾರೆ, ಜ್ಯೂಸ್, ಪೌಡರ್ ಹೀಗೆ ಹಲವಾರು ರೀತಿಯಿಂದ ಯೂಸ್ ಮಾಡ್ತಾರೆ. ಕಾಸ್ಮೆಟಿಕ್, ಫುಡ್, ಹೆಲ್ತ್ ಕೇರ್ ಪ್ರಾಡಕ್ಟ್ಗಳನ್ನು ಕೂಡ ಈ ಅಲೋವೆರಾದಿಂದ ತಯಾರಿಸ್ತಾರೆ. ಅಲೋವೆರಾ ಇದು ಒಂದು ಔಷಧೀಯ ಗಿಡವಾಗಿದೆ. ಇವತ್ತು ನಾನು ನಿಮಗೆ ಅಲೋವೆರಾ ಜೆಲ್ ಮೇಕಿಂಗ್ ಬಿಸ್ನೆಸ್ಸನ್ನು ಹೇಗೆ ಸ್ಟಾರ್ಟ್ ಮಾಡುವುದು, ಯಾವೆಲ್ಲ ಮಷಿನ್ಗಳು ಬೇಕು, ಇನ್ವೆಸ್ಟ್ಮೆಂಟ್ ಎಷ್ಟಾಗತ್ತೆ, ಪ್ರಾಫಿಟ್, ಮಾರ್ಕೆಟಿಂಗ್ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸಿಕೊಡುತ್ತೇನೆ. ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ನೀವು ನಮ್ಮ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಫ್ರೆಂಡ್ಸ್, ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂಥ ರಾ ಮೆಟೀರಿಯಲ್ಸ್ ಪಾಲಿಸ್ಯಾಕರೈಡ್, ಶುಗರ್, ಪ್ರೋಟೀನ್ಸ್, ಮಿನರಲ್ಸ್, ಲಿಪಿಡ್ಸ್, ಫೆನೋಲಿಕ್ ಕಂಪೌಂಡ್ಸ್, ಆ್ಯಂಟಿ ಆಕ್ಸಿಡೆಂಟ್, ವಿಟಮಿನ್ ಎ, ಇ, ಸಿ, ವಿಟಮಿನ್ B1, ವಿಟಮಿನ್ B2, ಕೊಲೈನ್, ಪೋಲಿಕ್ ಆ್ಯಸಿಡ್ ಈ ಎಲ್ಲ ರಾ ಮೆಟೀರಿಯಲ್ಸ್ಗಳು ಬೇಕಾಗತ್ತವೆ. ಇನ್ನು ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂಥ ಮಷಿನರಿಗಳು ಕೂಲಿಂಗ್ ವ್ಯಾನ್, ಅಲೋ ಲಿಪ್ ವಾಷಿಂಗ್ ಯೂನಿಟ್, ಎಕ್ಸ್ಟ್ರಾಕ್ಟರ್, ಅಲೋವೆರಾ ಫೀಲಿಂಗ್ ಮಷಿನ್, ಅಲೋವೆರಾ ಜೆಲ್ ಮೇಕಿಂಗ್ ಡಿವೈಸ್, ಫೀಲಿಂಗ್ ಡಿವೈಸ್, ಟೆಸ್ಟಿಂಗ್ ಮಷಿನ್, ವೇಯಿಂಗ್ ಮಷಿನ್, GD ಇನ್ಸ್ಟ್ರಕ್ಷನ್ಸ್ ಈ ಮಷಿನರಿಗಳು ಬೇಕಾಗತ್ತವೆ. ಇನ್ವೆಸ್ಟ್ಮೆಂಟ್ ಈ ಬಿಸ್ನೆಸ್ನ ಮಾಡೋದಕ್ಕೆ ನಿಮಗಿಲ್ಲಿ 5-10 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ನೀವು ಎಲ್ಲವನ್ನು ಕೂಡ ಇಲ್ಲಿ ಫುಲ್ಲಿ ಆಟೋಮೆಟಿಕ್ ಮಷಿನ್ಗಳನ್ನು ಯೂಸ್ ಮಾಡಿಕೊಂಡ್ರೆ ನಿಮಗಿಲ್ಲಿ 8-10 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಅದೇ ನೀವು ಸ್ಮಾಲ್ ಸ್ಕೇಲಿಂದ ಈ ಬಿಸ್ನೆಸ್ಸನ್ನು ಮಾಡಿದರೆ 4-5 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ಇನ್ನು ಪ್ರಾಫಿಟ್ ಈ ಬಿಸ್ನೆಸ್ನಲ್ಲಿ ನಿಮಗೆ 50%-60%ವರೆಗೂ ಮಾರ್ಜಿನ್ ಆಗತ್ತೆ. ಇನ್ನು ಮಾರ್ಕೆಟಿಂಗ್ ನಿಮ್ಮ ಪ್ರಾಡಕ್ಟನ್ನು ನೀವು ಸ್ಟೇಷ್ನರಿ ಶಾಪ್, ಮೆಡಿಕಲ್ ಶಾಪ್, ಸೂಪರ್ ಮಾರ್ಕೆಟ್ನಲ್ಲಿ ಸೇಲಿಂಗ್ ಮಾಡಬಹುದು ಮತ್ತು ಆನ್ಲೈನಲ್ಲೂ ಕೂಡ ನೀವು ನಿಮ್ಮ ಪ್ರಾಡಕ್ಟನ್ನು ಸೇಲಿಂಗ್ ಮಾಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಅಲೋವೆರಾ ಜೆಲ್ ಮೇಕಿಂಗ್ ಬಿಸ್ನೆಸ್ಸನ್ನು ಹೇಗೆ ಸ್ಟಾರ್ಟ್ ಮಾಡುವುದು ಅಂತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ಬಿಸ್ನೆಸ್ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.